ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ನಾನು ಓದಕ್ಕೆ ಸುಮಾರು ವರ್ಷದಿಂದ ಯೂಸ್ ಮಾಡ್ಕೊಂಡಿದ್ದೀನಿ. ಫಾರಿನ್ ಟ್ರಿಪ್ ಸಹ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಹೆಲ್ತ್ ಪರ್ಪಸ್ ಅಲ್ಲಿ ನನಗೂ ನೀವು ನಮ್ಮನೆಯವರು ತುಂಬಾ ಉಪಯೋಗ ಆಗಿದೆ. ಇವನ್ ಬೇರೆಯವ್ರಿಗೂ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇವನ್ ಯೂಸ್ ಮಾಡಿ ಬೇರೆಯವ್ರಿಗೂ ಸಹ ಹೇಳ್ಕೊಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ. ನಾನು ನನಗೆ ಈ ಮೊಣಕಾಲು ಎಲ್ಲ ಬಹಳ ನೋವು ಬರ್ತಾ ಇತ್ತು. ರೆಡ್ ಜಿನಿಂಗ್ ಸಜೆಷನ್ ಮಾಡಿದ್ರ ಸರ್, ತಗೊಂಡ್ಮೇಲೆ ಆ ಮೊಣಕಾಲೆಲ್ಲ ಪೇನ್ ಅವೆಲ್ಲ ಹೋಗಿದೆ. ವಾವ್, ಸೂಪರ್ ಸೂಪರ್ ಸರ್, ಸೂಪರ್ ಸರ್, ಜೋರಾಗಿ ಚಪ್ಪಾಳೆ. ನಾನು ಆರ್ಥರೈಟಿಸ್ ಪೇಷಂಟ್ ನಿಜವಾಗ್ಲೂ, ಬಟ್ ನಾನು ಇಲ್ಲಿ ನೋನಿ ಮತ್ತು ಅಲವೀರ ಜ್ಯೂಸ್ ಎರಡು ತಗೊಳ್ಳೋದ್ರಿಂದ ನನಗೆ ಪೇಯ್ನ್ ತುಂಬ ಕಡಿಮೆ ಆಗಿದೆ. ಇ ಎಸ್ ಆರ್ ಟೆಸ್ಟ್ ಅಂತ ಬರುತ್ತೆ ನಮ್ಮಲ್ಲಿ ಆರ್ಥರೈಟಿಸ್ ಪೇಷಂಟ್ಗೆ. ಅದು ಆ್ಯಕ್ಚುಲಿ 70-80 ಇತ್ತು ನನಗೆ, ಮಿನಿಮಮ್ 20 ಇರಬೇಕಾಗಿತ್ತು, 80 ಇತ್ತು. ಇತ್ತೀಚೆಗೆ ತೊಗೊಂಡು ಒಂದು 6 ಮಂತಿಂದ ರೆಗ್ಯುಲರಾಗಿ ತೊಗೋತೀನಿ. ಮತ್ತು ಆಮ್ಲಾ ಜ್ಯೂಸು, ಮತ್ತು ನಾನು ಕೋವಿಡ್ ಪಾಸಿಟಿವ್ ಆಗಿತ್ತು, ನಾನು ಕೋವಿಡ್ ಡ್ಯೂಟಿ ಮಾಡ್ತಿದ್ದೆ, ಅದು ಆಯಿತು. ಅದೆಲ್ಲ ತೊಗೊಂಡ್ಮೇಲೆ ಸರ್ ಹೇಳಿದ್ರು ಮಲ್ಟಿವಿಟಾಮಿನು ಮತ್ತು ವಿಟಾಮಿನ್ ಸಿ ಆಮ್ಲಾ ಜ್ಯೂಸ್ ತಗೊಳ್ಳಿ ಅಂತ. ಈಗ ಅದು ಸ್ಟಾರ್ಟ್ ಮಾಡಿದ್ದೀನಿ. ಈಗಲೂ ನಾನು ಕೋವಿಡ್ ಡ್ಯೂಟಿಲಿ ಇದ್ದೀನಿ, ಏನೂ ಇಲ್ಲಿವರೆಗೂ ಯಾವುದೂ ಎಫೆಕ್ಟ್ ಆಗಿಲ್ಲ. ಮತ್ತು ನನಗೆ ವಾಸಿ ಆಗಿದೆ. ಮತ್ತು ಪೌಡ್ರ್ ಇತ್ತಲ್ಲ ಗ್ರೀನ್ ಕಲರ್, ಇಲ್ಲಿ ಪಿಂಕ್ ತೋರಿಸಿದ್ರು ಒಬ್ಬರು, ಅದು ಇಚ್ಚಿಂಗಿಗೂ ಆಗ್ತೀನಿ. ನಮ್ಮನೆಯವ್ರು ಶುಗರ್ ಪೇಷಂಟು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಕೋವಿಡ್ ಪಿರಿಯಡಲ್ಲಿ. ಮತ್ತು ಕೋವಿಡ್, ನಾನು ಕೋವಿಡ್ ಪೇಷಂಟ್ ಆದಾಗ ಅವ್ರನ್ನ ಪ್ರೈಮರಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದರು. ಸೊ ಅದಕ್ಕೆಲ್ಲ ಇವಾಗ ನಾವು ಫುಡ್ ಸಪ್ಲಿಮೆಂಟ್ ಮಿನಿಮಮ್ 2,000-3,000 ನಮ್ಮನೇಲಿ ಎಲ್ಲರೂ ತಗೋತೀವಿ. ನೋನಿ, ಮಲ್ಟಿವಿಟಾಮಿನು ಮತ್ತು ಅಮೃತ್ ಶಕ್ತಿ, ಆಕ್ಸಿಜನ್ ಲೆವೆಲ್ ಹೈ ಮಾಡುತ್ತೆ ಅಂದ್ಬಿಟ್ಟು ಅಮೃತ್ ಶಕ್ತಿ ತಗೋತಾ ಇದ್ದೀವಿ. ಮತ್ತು ಮಲ್ಟಿವಿಟಾಮಿನ್ ಟ್ಯಾಬ್ಲೆಟ್ ಕಂಪಲ್ಸರಿ, ನೋನಿ ಒಂದು ಸರಿ, ಮತ್ತು ಸ್ಪಿರುಲಿನಾ ಒಂದೊಂದು.